ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್. ಎಲ್ರು ಹೇಗಿದ್ರ, ಚೆನ್ನಾಗಿದ್ರ ಅಂತ ತಿಳ್ಕೊತೀನಿ ಗೈಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಬೆಂಕಿಯಾದ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅನ್ನ ತಂದಿದ್ದೀನಿ. ಆ ಒಂದು ಅಪ್ಡೇಟ್ ಯಾವುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಈವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗೈಸ್. ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ನಮ್ಮ ಆರ್ ಸಿ ಬಿ ತಂಡ ಹಾಗೆ ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ನಡುವಿನ ಒಂದು ಸಂಬಂಧ ಏನಿದೆ 2024 ಸ್ವಲ್ಪ ಯಾಕೋ ಅವ್ರಿಗೆ ಸರಿ ಹೋಗ್ತಿಲ್ಲ. ಯಾಕಂದ್ರೆ 2024 ಆಡಿರುವಂತಹ ಎಲ್ಲಾ ಮ್ಯಾಚಸ್ ಅಲ್ಲೂ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಒಂಥರ ಕಳಪೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಬಂದು 2-3 ಬಾಲ್ಗಳಲ್ಲೇ ಔಟ್ ಆಗಿ ಎಷ್ಟೋ ಮ್ಯಾಚಸ್ ಅಲ್ಲಿ ಹೊರಟೋಗಿದ್ದಾರೆ. ಅದಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 2024 ಐ ಪಿ ಎಲ್ ಆರ್ ಸಿ ಬಿ ತಂಡದಿಂದ ಸ್ವಲ್ಪ ವಿರಾಮನ ತೆಗೆದುಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೋಮವಾರ ನಡೆದಂತ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಆರ್ ಸಿ ಬಿ ತಂಡ ಸೋಲನ್ನು ಕಾಣುತ್ತೆ. ಆ ಒಂದು ಸೋಲನ್ನು ಆದ ತಕ್ಷಣ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಈ ಒಂದು ಸುದ್ದಿಯನ್ನು ಹೇಳಿದ್ದಾರೆ. ಏನಂತ ಅಂತ ಅಂದ್ರೆ, ಇವರು ಬ್ಯಾಟ್ನೊಂದಿಗೆ ಕಳಪೆ ಫಾರ್ಮ್ನಿಂದ ಕಾಣಿಸ್ಕೊಳ್ತಾ ಇದ್ದಾರೆ ಎಷ್ಟೋ ಒಂದು ಮ್ಯಾಚಸ್ಸಲ್ಲಿ ಮ್ಯಾಕ್ಸ್ವೆಲ್ ಅವರು. ಅದರಲ್ಲಿ ಮ್ಯಾಕ್ಸ್ವೆಲ್ ಅವರ ಜಾಗದಲ್ಲಿ ವಿಲ್ ಜಾಕ್ಸ್ ಅವರು ಬಂದಿದ್ದಾರೆ. ಮ್ಯಾಕ್ಸ್ವೆಲ್ ಅವರು ನಾಯಕ ಫಾಫ್ ಡೂಪ್ಲೆಸಿಸ್ ಅವ್ರಿಗೆ ಈ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ, ನನ್ನ ಜಾಗದಲ್ಲಿ ಬೇರೆಯವರನ್ನು ಆಡಿಸಿ ಅಂತ. ಗಾಯ್ಸ್, ಮ್ಯಾಕ್ಸ್ವೆಲ್ ಅವರು ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ನನಗೆ ಬ್ಯಾಟಿಂಗಲ್ಲಿ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾಯಿಲ್ಲ, ಸರಿಯಾಗಿ ಗುಡ್ ಪರ್ಫಾರ್ಮೆನ್ಸ್ನ ಕೊಡೋಕ್ಕೆ ಆಗ್ತಿಲ್ಲ. ಆದರೆ ಇವಾಗ ಇದೊಂದು ಒಳ್ಳೆ ಆಪರ್ಚುನಿಟಿ, ಬೇರೆ ಒಬ್ಬ ಪ್ಲೇಯರ್ಗೆ ನನ್ನ ಸ್ಥಾನದಲ್ಲಿ ಆಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಇದು, ಅದಕ್ಕೆ ನಾನು ಬ್ಯಾಟಿಂಗ್ನ ಆಡ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಈಗ ಅವರು ಏನಂತ ಹೇಳಿದ್ದಾರೆ ಅಂತ ಅಂದರೆ, ನಾನು ಈಗ ಐ ಪಿ ಎಲ್ಲಿಂದ ಬ್ರೇಕನ್ನು ತೊಗೊತಾ ಇದ್ದೀನಿ, ಯಾಕಂದರೆ ನನಗೆ ಮೆಂಟಲಿ ಹಾಗೆ ಫಿಸಿಕಲಿ ಸ್ವಲ್ಪ ಬ್ರೇಕ್ ಬೇಕಾಗಿದೆ ನನಗೆ, ನಾನೇ ಇವಾಗ ಸ್ವಲ್ಪ ಬ್ರೇಕ್ ತೊಗೊತಾ ಇದ್ದೀನಿ. ಹಾಗೆ ಈ ಒಂದು ಕ್ಲಾರಿಫಿಕೇಶನನ್ನು ಕೂಡ ಕೊಟ್ಟಿದ್ದಾರೆ. ನನಗೆ ಯಾವಾಗ ಮೆಂಟಲಿ ಹಾಗೆ ಫಿಸಿಕಲಿ ಒಂದು ಸಾಲಿಡ್ ಆದಂತಹ ನಂಬಿಕೆ ಬರುತ್ತೆ ನಾನು ಆಡ್ತೀನಿ ಅಂತ, ಅವಾಗ ನಾನು ಈ ಒಂದು ಐ ಪಿ ಎಲ್ನ ಆಡೋದಕ್ಕೆ ಬರ್ತೀನಿ. ಅವ್ರಿಗೆ ಯಾವಾಗ ನಂಬಿಕೆ ಬರುತ್ತೋ ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲ. ಐ ಪಿ ಎಲ್ಲಲ್ಲಿ 2024 ಐ ಪಿ ಎಲ್ಗೆ ಆದರೂ ಬರ್ಬೋದು, ಆದರೆ ನೆಕ್ಸ್ಟ್ ಐ ಪಿ ಎಲ್ ಆದರೂ ಆಡ್ಬೋದು ಹೇಳೋಕ್ಕಾಗಲ್ಲ, ಯಾವಾಗ ನಂಬಿಕೆ ಬರುತ್ತೆ ಅಂತ. ಓಕೆ ಗೈಸ್, ನೆಕ್ಸ್ಟ್ ಒಂದು ಅಪ್ಡೇಟ್ನ ನೋಡೋದಾದರೆ, ಬಿ ಸಿ ಸಿ ಐ ಅವರು ಒಂದು ಕ್ಲಾರಿಫಿಕೇಶನ್ನ ಕೊಟ್ಟಿದ್ದಾರೆ, ಒಂದು ಏನಂತ ಹೇಳ್ಬೋದು ವಾರ್ನಿಂಗ್ನ ಕೂಡ ಕೊಟ್ಟಿದ್ದಾರೆ. ಏನಂತ ಅಂದರೆ, ಈ ಒಂದು ಕ್ರಿಕೆಟ್ ಟೀಮ್ ಆಗಿರ್ಬೋದು, ಕ್ರಿಕೆಟ್ ಮೆಂಬರ್ಸ್ ಆಗಿರ್ಬೋದು, ಕಮೆಂಟೇಟರ್ಸ್ ಆಗಿರ್ಬೋದು, ಟೀಮ್ ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ವಾರ್ನಿಂಗ್ನ ಕೊಟ್ಟಿದ್ದಾರೆ. ಏನಂತ ಅಂದರೆ, ಮ್ಯಾಚ್ ಡೇ ದಿನ ಮ್ಯಾಚ್ ನಡೆಯುವಂಥ ಯಾವುದೇ ಪಿಕ್ಚರ್ಸ್ ಆಗಲಿ ಇಮೇಜಸ್ ಆಗಲಿ ಯಾವುದನ್ನು ಕೂಡ ನೀವು ರಿಲೀಸ್ ಮಾಡುವಂತೆ ಇಲ್ಲ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬಳಸೋ ಹಾಗಿಲ್ಲ, ಅಪ್ಲೋಡ್ ಮಾಡೋ ಹಾಗಿಲ್ಲ ಮ್ಯಾಚ್ ಡೇ ದಿನ ಅಂತ ಎಲ್ರಿಗೂ ಕೂಡ ಈ ಒಂದು ಬ್ರೇಕಿಂಗ್ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ 2 ಬಿಗ್ ಅಪ್ಡೇಟ್ಸ್ ಗೈಸ್. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳಿದ್ದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಬಂದು ಲೈಕ್ನ ಮಾಡಿ. ಇದು ಮ್ಯಾಕ್ಸ್ವೆಲ್ ಅವರ ಬಗ್ಗೆ ಬಂದಿರುವಂಥ ದೊಡ್ಡ ಸುದ್ದಿ, ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್.